ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಪಿಸಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ನನ್ನ ಒಂದು ಚಾನಲು. ಇವತ್ತೊಂದು ನಿಮಗೊಂದು ಲೇಟೆಸ್ಟ್ ಅಪ್ಡೇಟ್ ತೊಗೊಂಬರ್ತಾ ಇದ್ದೀನಿ. ಹೌದು, ಅದು ಯಾವುದಪ್ಪ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 2022. ಸೊ ಇದರ ಬಗ್ಗೆ ಸಚಿವರು ನಿನ್ನೆ ಒಂದು ಪೋಸ್ಟ್ ಮಾಡ್ತಾರೆ ಟ್ವಿಟರಲ್ಲಿ. ಆ ಟ್ವಿಟರಲ್ಲಿ ಕೂಡ ಒಂದು ಪೋಸ್ಟ್ ಮಾಡ್ತಾರೆ, ಅಲ್ಲಿ ಕೂಡ ಡೀಟೇಲಾಗಿ ಎಷ್ಟು ಪೋಸ್ಟ್ಗಳಿವೆ ಅಂತಲೂ ಹೇಳ್ತಾರೆ. ಟೋಟಲಾಗಿ ಈ ಒಂದು ಪ್ರೌಢಶಾಲಾ ಶಿಕ್ಷಣದಲ್ಲಿ 2500 ಪೋಸ್ಟ್ಗಳು ಖಾಲಿವೆ ಅಂತಂದು ಪೋಸ್ಟನ್ನು ಮಾಡಿದ್ದಾರೆ ಟ್ವಿಟರಲ್ಲಿ. ಸೊ ಹಾಗಾದರೆ 2500 ಪೋಸ್ಟ್ ಯಾವಾಗ ಭರ್ತಿ ಮಾಡ್ತಾರೆ, ಯಾವ ಹಂತದಲ್ಲಿ ಭರ್ತಿ ಮಾಡ್ತಾರೆ, ಈ ಒಂದು HSTR 2022 ರಿಕ್ರೂಟ್ಮೆಂಟ್ ಬಗ್ಗೆ ಸಚಿವರು ಏನೆಲ್ಲೊಂದು ಮಾಹಿತಿನ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಫ್ರೆಂಡ್ಸ್, ಬಿಫೋರ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಪ್ಪ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅದ್ರ ಬಾಜು ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡೋದನ್ನ ಹಾಕೋತೀರಿ ನೀವು ಫಸ್ಟ್ ನೋಡ್ಬೋದು. ಬನ್ನಿ ಇವತ್ತು ಲೇಟೆಸ್ಟ್ ಅಪ್ಡೇಟ್ HSTR ಬಗ್ಗೆ, ಹಾಗೂ ಅದನ್ನು ಅಪ್ಲಿಕೇಶನ್ ಆನ್ಲೈನ್ ಯಾವಾಗ ಬರುತ್ತೆ, ಸೊ ಈ ಒಂದು HSTR ಯಾವಾಗ ಕನ್ಫರ್ಮ್ ಮಾಡ್ತಾರೆ ಅನ್ನೋದು ಇವತ್ತು ಡೀಟೇಲ್ ಆಗಿ ಅದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕನ್ನು ಕೊಡಿ. ಸೊ ಈ ಒಂದು ಲೈಕನ್ನು ಕೊಟ್ಟರೆ ನಿಮಗೆ ಒಂದು ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ, ಹಾಗೂ ಈ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ, ರೀಚ್ ಆಗುತ್ತೆ, ಮತ್ತು ಶಿಕ್ಷಕ ಆಕಾಂಕ್ಷಿಗಳಿಗೆ ರೆಕಮೆಂಡೇಶನ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತು HSTR ಬಗ್ಗೆ ಏನೆಲ್ಲ ಮಾಹಿತಿ ಬಂದಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಇದೇ ವರ್ಷದ May 21 ಮತ್ತು May 22 ಈ ಒಂದು GPSTR 15,000 ಶಿಕ್ಷಕರ ನೇಮಕಾತಿಗೆ ಪರೀಕ್ಷೆ ನಡೆದಿದೆ. ಸೊ ಅದರ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ, ಆದರೆ ಇನ್ನುವರೆಗೆ ಅದೇ ಥರ ಅಧಿಕೃತವಾಗಿ 1:2 ಲಿಸ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಇದೇ ಏನಪ್ಪ ಇದು GPSTR ಹೇಳ್ತಾ ಇದ್ದಾನೆ HSTR ಹೇಳಿಬಿಟ್ಟು. ಸೊ ಯಾಕೆ GPSTR ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಬೋದು, ಏಕೆಂದರೆ ಈ ವರ್ಷದಲ್ಲಿ ಆಲ್ಮೋಸ್ಟ್ ಬಹುತೇಕ 2 ಕನ್ಫರ್ಮ್ ಮಾಡಿದ್ದಾರೆ. ಸೊ GPSTR ಮುಗಿದಿದೆ, ಸೊ ಅದರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಒಂದು ಆಗಿದೆ, ಬಾಕಿ ಇರೋದು 1:2 ಲಿಸ್ಟ್ ಕೂಡ ಒಂದು ಅನೌನ್ಸ್ಮೆಂಟ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ಹಾಗಾದರೆ ಈ HSTR GPSTR ಏನು ಸಂಬಂಧ? ಈಗ ಸಚಿವರು ಮೊದಲು ಹೇಳಿದರು TET November 6 ಮಾಡ್ತೀವಿ ಅಂತ ಹೇಳಿದರು, ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022, ಶಿಕ್ಷಕರ ಅರ್ಹತಾ ಪರೀಕ್ಷೆ. ಸೊ ಯಾವೆಂದೋ ಅಭ್ಯರ್ಥಿಗಳು GPSTR ಅರ್ಜಿಯನ್ನು ಹಾಕಬೇಕು, ಸೊ ಅವ್ರ ಮೊದಲು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡ್ಕೋಬೇಕು. ಸೊ ಅದು ಕೂಡ ಒಂದು November 6 ಕನ್ಫರ್ಮ್ ಮಾಡಿದ್ದಾರೆ. ಸೊ ಹಾಗಾದರೆ ಈ TET GPSTR ಮತ್ತು HSTR ಏನು ಸಂಬಂಧ? ಸೊ ನಿಮಗೆಲ್ಲ ಗೊತ್ತಿರ್ಬೋದಿಲ್ಲ, ಇಂಪಾರ್ಟೆಂಟ್ ಏನು ಅಪ್ಡೇಟ್ ಅಂದರೆ ಈ ವರ್ಷದಲ್ಲಿ HSTR ಕಾಲ್ ಆಗೋದು ಡೌಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನವಂಬರಲ್ಲಿ TET ಕನ್ಫರ್ಮ್ ಮಾಡಿದ್ದಾರೆ, ಸೊ TET ಕನ್ಫರ್ಮ್ ಮಾಡಿದ ಮೇಲೆ HSTR ಪೋಸ್ಟ್ಗಳೊಂದು ನೋಡ್ಕೋತಾರೆ. ಸೊ ಕೇವಲ ಒಂದು 2500 ಪೋಸ್ಟ್ಗಳೊಂದು ಖಾಲಿ ಇವೆ. ಸೊ ಹಾಗಾದರೆ ಈ HSTR ಯಾವಾಗ ಕನ್ಫರ್ಮ್ ಮಾಡ್ತಾರೆ? ಸೊ ಇವಾಗ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಪಬ್ಲಿಸನ್ನು ಮಾಡಿದ್ದಾರೆ ಶ್ರೀ ಸಚಿವರಾದ BC ನಾಗೇಶ್ ಅವರು. ಎಷ್ಟು ಪೋಸ್ಟ್ಗಳಿವೆ ಅಂತ ಅನ್ನೋದನ್ನು ಡೀಟೇಲ್ ಆಗಿ ಪಬ್ಲಿಸನ್ನು ಮಾಡಿದ್ದಾರೆ. ಸೊ ಹಾಗಾದರೆ ಅಧಿಕೃತವಾಗಿ ನೋಟಿಫಿಕೇಶನ್ ಇನ್ನೂವರೆಗೂ ಬಂದಿಲ್ಲ. ಸೊ ಅದೇನಾದರೂ ಬಂದರೆ ನಿಮ್ಗೆ ಇದೇ ಥರ ಅಪ್ಡೇಟ್ ಮಾಡ್ತೀವಿ. ಸೊ ಹಾಗಾದರೆ ಈ ಒಂದು HSTR ಯಾವಾಗ ಕನ್ಫರ್ಮ್ ಮಾಡ್ತಾರೆ? ಸೊ ನಮಗೆ ಒಂದು ದೌಡಿನ ಪ್ರಕಾರ ಯಾವಾಗಂದರೆ ಆಲ್ಮೋಸ್ಟು ಡಿಸೆಂಬರಲ್ಲಿ ಕನ್ಫರ್ಮ್ ಮಾಡ್ಕೋಬೋದು, ಯಾಕೆಂದರೆ ಈಗ ಮುಂದೆ ಬರುವ ದಿನಗಳಲ್ಲಿ ಮತ್ತೊಂದು CET ಮಾಡ್ತಾರೆ ಅಂತ ಹೇಳಿದ್ದಾರೆ ಸಚಿವರು. ಜನವರಿ ಅಥವಾ ಫೆಬ್ರವರಿಲಿ CET ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದರ ಒಳಗಡೆ ಏನಾದರೂ ಪೇಪರ್ ಬಂದರೆ ಈ November 2 ಅಥವಾ ಒಂದು ಡಿಸೆಂಬರ್ಗೆ HSTR ಕನ್ಫರ್ಮ್ ಆಗೋದು ಪಕ್ಕ ಅಂತ ಹೇಳ್ಬೋದು. ಸೊ ಇವಾಗಲಿಂದ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ HSTR ಬಗ್ಗೆ. ಸೊ ಯಾವೆಲ್ಲ ಒಂದು ಶಿಕ್ಷಕ ಆಕಾಂಕ್ಷೆ ವೇಟ್ ಮಾಡ್ತಿದ್ದಾರೆ, ಸೊ ಅವರಿಗಿದು ಶುಭ ಸುದ್ದಿ ಅಂತ ಹೇಳ್ಕೋಬೋದು. ಸೊ ನೀವು ಕೂಡ ಒಂದು ಟೀಚರ್ ಆಗೋದಕ್ಕೆ ಇಷ್ಟಪಡ್ತಿದ್ದಾರೆ, ಸೊ ಇವಾಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ HSTR ಬಗ್ಗೆ. ಸೊ ನೀವು ಕೂಡ ಒಂದು ನೋಟಿಫಿಕೇಷನ್ ಬಂದಮೇಲೆ ಆನ್ಲೈನಲ್ಲಿ ಇದ್ರ ಬಗ್ಗೆ ಅಪ್ಲಿಕೇಶನ್ ಕೂಡ ಒಂದು ಹಾಕಿರಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಮಾಹಿತಿ HSTR ಬಗ್ಗೆ ಒಂದು ಮಾಹಿತಿ ಆಗಿದೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕನ್ನು ಕೊಡಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ.